ಸಮಸ್ತ ಕನ್ನಡ ಜನತೆಗೆ ನಿಮ್ಮ ಮಂಜುನಾಥ್ ಗುರುಜಿ ಮಾಡುವ ನಮಸ್ಕಾರಗಳು. ಶ್ರಾವಣದಲ್ಲಿ ನಾವು ತಿಲಕಧಾರಣೆ ಮಾಡ್ತೀವಿ. ಆ ಒಂದು ಏನು ತಿಲಕಧಾರಣೆ ಮಾಡ್ತೀವಿ ಅಂದರೆ ಮೂರು ನಾಮಗಳನ್ನ ಬಳಸ್ತೀವಿ. ಈ ಒಂದು ಮೂರು ನಾಮ ಅಂತಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಆ ರೂಪವಾಗಿ ನಮ್ಮ ಏನು ಈ ನೇತ್ರಗಳ ಎರಡು ನೇತ್ರಗಳ ಒಂದು ಶಿವ ಹಾಗೂ ಬ್ರಹ್ಮ, ಈ ಎರಡು ಸಂಕಲ್ಪನೆ ಶ್ರೀಮನ್ನಾರಾಯಣ. ಈ ನಾರಾಯಣನ ಒಂದು ರೂಪವಾಗಿರುವಂಥ ಒಂದು ತ್ರಿಕೋನಕಾರದ ಈ ರೂಪ ನಾವು ಬಳಸ್ತೀವಿ. ಇದರ ಉದ್ದೇಶ ನಾವೇನು ಅಂದರೆ ಪ್ರತಿ ಒಂದು ಎಲ್ಲ ನಮ್ಮ ಹರಿವುಡ್ ಸರ್ಗಗಳನ್ನು ಕೂಡ ನಾವು ಈ ಬದಲಾವಣೆಯ ಒಂದು ರೂಪದಲ್ಲಿ ಅಂದರೆ ಮೂರು ನಾಮ, ಈ ಒಂದು ಏನು ಶಿವ ಎನ್ನುವ ಒಂದು ಬಿಳಿ ನಾಮ ಹಾಗೂ ಬ್ರಹ್ಮ ಎನ್ನುವ ಒಂದು ನಾಮ, ಈ ಮಧ್ಯದಲ್ಲಿ ಬರುವಂಥ ಈ ಕೆಂಪು ನಾಮನೇ ಸೂರ್ಯನ ಒಂದು ಪ್ರಜ್ವಲಿಸುವ ಶ್ರೀಮನ್ನಾರಾಯಣನ ಒಂದು ರೂಪ. ಈ ಮೂರು ನಾಮಗಳು ಕೂಡ ಸೇರುವಂಥ ಒಂದು ಕೇಂದ್ರ ಬಿಂದುವೆ ಈ ಸಹಸ್ರ ಬಿಂದು. ಈ ಒಂದು ಮಾಸದಲ್ಲಿ ಗಂಧ ಹಾಗೂ ಕೇಸರಿ ಬಣ್ಣ ಮತ್ತು ಕೆಂಪು ಬಣ್ಣ, ಈ ಮೂರು ಕೆಂಪು ಬಣ್ಣಗಳನ್ನು ನಾವು ನೇರವಾಗಿ ಈ ಏನು ಎರಡು ಉಬ್ಬುಗಳ ಮಧ್ಯ ಮೇಲ್ಭಾಗದಿಂದ ನೇರವಾಗಿ ಒಂದು ಬಣ್ಣನ ನಾವೇನು ಬಳಸ್ತೀವಿ ತಿಲಕಧಾರಣೆ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ದೇಹದಲ್ಲಿರುವಂಥ ಒಂದು ಆರೋಗ್ಯ ಸಮಸ್ಯೆ ಹಾಗೂ ಏಕಚಿತ್ತವಾದ ಜ್ಞಾನ ಒಂದು ಮಾರ್ಗದರ್ಶನ ಬಹಳಷ್ಟು ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಗಂಧ ಹಾಗೂ ಕುಂಕುಮ ಮತ್ತು ಚಂದನ, ಇದು ಪ್ರತಿಯೊಬ್ಬರು ಗಂಡಸರು ಬಳಸಬೇಕಾದಂಥ ಬಳಸುವಂಥ ಒಂದು ಮೂಲವಾದ ಬಣ್ಣ. ಹೆಂಗಸು ಕೂಡ ಬಳಸಬೇಕಲ್ವ, ಹೆಂಗಸರು ಕೂಡ, ಅವರು ಮಾತೆಯರಲ್ವಾ, ಆದ ಕಾರಣ ಅವರು ಕೂಡ ಮಧ್ಯ ಬೆರಳು ಅಂತ ನಾವೇನು ಹೇಳ್ತೀವಿ ಉಂಗುರ ಬೆರಳು, ಈ ಒಂದು ಮಧ್ಯ ಬೆರಳಿನಿಂದ ಅವರು ಗಂಧನ ಇಟ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ.